ಎಸ್ ವೀಕ್ಷಕರೇ ಕನ್ನಡ ನಾಡಿನಲ್ಲಿ ಕನ್ನಡ ನಾಮಫಲಕ ಇರಬೇಕು ಈ ಸಂಬಂಧ ನಿಯಮ ಜಾರಿಗೆ ತರುವ ಚಿಂತನೆ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದಂಥ ಸಿಎಂ ಧರಣಿ ಮಾಡಿದ್ದಕ್ಕೆ ಕರವೇ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಯಾರೇ ಆದರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಆದರೆ ಅವರು ಕಾನೂನು ಕೈಗೆತ್ತಿಕೊಂಡಿದ್ದಕ್ಕೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂದರು ಈ ಮಧ್ಯೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಲಿದ್ದು ಅಂಗಡಿ ಮುಗ್ಗಟ್ಟುಗಳನ್ನು ಮುಂಭಾಗ ಕನ್ನಡ ನಾಮಫಲಕ ಅಳವಡಿಸುವ ಸಂಬಂಧ ಮಹತ್ವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಕನ್ನಡವೇ ಮುಖ್ಯ ಹೀಗಾಗಿ ಏನೊಂದು ಅರವತ್ತು ಪರ್ಸೆಂಟ್ ಅರವತ್ತರಷ್ಟು ಕನ್ನಡ ನಾಮಫಲಕ ಇರಲೇಬೇಕು ಅನ್ನೋ ನಿಯಮವನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಫೆಬ್ರವರಿ ಇಪ್ಪತ್ತೆಂಟರ ಡೆಡ್ ಲೈನ್ ಅನ್ನು ನೀಡಿದ್ದಾರೆ ನಾಮಫಲಕಗಳನ್ನು ಬದಲಿಸೋಕೆ ಕನ್ನಡ ನಾಮಫಲಕ ಅಳವಡಿಕೆ ಒತ್ತಾಯಿಸಿ ಕನ್ನಡ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಈ ವೇಳೆ ಹಲವು ಶಾಪಿಂಗ್ ಸೆಂಟರ್ಗಳ ಬೋರ್ಡ್ ಕಿತ್ತುತ್ತು ಹಾಕಿ ದಾಂಧಲೆ ಮಾಡಿದರು ಈ ಸಂಬಂಧ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ನಾರಾಯಣಗೌಡ ಸೇರಿದಂತೆ ಇಪ್ಪತ್ತೊಂಬತ್ತು ಕಾರ್ಯಕರ್ತನ ಪೊಲೀಸರು ಬಂದಿದ್ದು ಬಂಧಿಸಿದ್ದು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಸ್ ಕೊನೆಗೂ ಇಂಥದ್ದೊಂದು ಪ್ರತಿಭಟನೆಯ ಅನಿವಾರ್ಯತೆ ಇತ್ತ ಅನ್ನೋ ಪ್ರಶ್ನೆ ಮೂಡಕ್ಕೆ ಶುರುವಾಗಿದೆ ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ಕೊಂಡು ಅನ್ಯ ರಾಜ್ಯದವ್ರು ಬಂದ್ಬಿಟ್ಟು ಕರ್ನಾಟಕದಲ್ಲಿ ಕನ್ನಡಿಗರ ವಿರುದ್ಧ ಮುಗಿಬೀಳ್ತಾ ಇದ್ರು ಇವತ್ತು ನೀವು ಅಬ್ಸರ್ವ್ ಮಾಡಿ ಭಾರತದಲ್ಲಿ ಯಾವ ರಾಜ್ಯದವರು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ ಅಬ್ಸರ್ವ್ ಮಾಡಿ ಒಂದು ಒಂದಷ್ಟು ಆ್ಯಪ್ಗಳಿದ್ದಾವೆ ಈಗ ಎಕ್ಸಾಂಪಲ್ ಓಲಾ ಊಬರು ಮತ್ತು ಪೋರ್ಟರು ಮತ್ತೊಂದು ಮಗ ಇವೆಲ್ಲ ಅನ್ಯ ರಾಜ್ಯದವರು ಇವರು ನಮ್ಮ ಕನ್ನಡಿಗರನ್ನ ಜೀತಿಗೆ ಇಟ್ಕೊಂಡವ್ರೆ ದುರಂತ ಈ ಹಿಂದೆ ಜಮೀನು ಮಾರ್ಕೊಂಡವರೆಲ್ಲ ಬೇರೆ ರಾಜ್ಯದವ್ರಿಗೆ ಈಗ ನಮ್ಮ ಕನ್ನಡಿಗರು ಕೂಲಿಗೆ ಕೂಲಿಗೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ಯ ರಾಜ್ಯದವರ ದಬ್ಬಾಳಿಕೆ ಕನ್ನಡಿಗರನ್ನು ಸಂಕಷ್ಟಕ್ಕೆ ಈಡು ಮಾಡ್ತಿದೆ ಈಗ ಸಿಡಿದೇಳ್ತಿದ್ದಾರೆ ಹೌದು ಬೆಂಗಳೂರಲ್ಲಿ ಎಲ್ಲ ಬನ್ನಿ ಬದುಕಿ ಯಾರು ಬೇಡ ಅಂತ ಹೇಳಲ್ಲ ಆದರೆ ಕನ್ನಡ ತನಕ್ಕೆ ಹೊಂದಿಕೊಳ್ಳೋ ಪ್ರಯತ್ನವನ್ನು ಮಾಡಿ ಕನ್ನಡವನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಿ ಕನ್ನಡವನ್ನು ಗೌರವಿಸೋ ಪ್ರಯತ್ನವನ್ನು ಮಾಡಿ ಅದನ್ನು ಬಿಟ್ಬಿಟ್ಟು ಏಕಾಕಿ ಯಾರೊಬ್ಬ ಸಾಲ್ವೋ ಸೋಲ್ವೋ ಮಾಡ್ಕೊಂಡು ಆಟೋನೋ ಕ್ಯಾಬ್ ಹಾಕೊಂಡು ಜೀವನ ಮಾಡ್ತಿದ್ರೆ ಒಂದಷ್ಟು ಜನ ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ನೀಟಾಗಿ ಕಂಪ್ನಿಯವರೇ ಗಾಡಿನ ಕೊಡ್ತಾರೆ ಟೂ ವೀಲರು ಹಾಕೊಂಡು ರ್ಯಾಪಿಡೋ ಮಾಡಿ ನೀವು ಬದುಕಬೇಡಿ ಅಂತ ಹೇಳ್ತಾ ಇಲ್ಲ ಬದುಕಿ ಆದರೆ ಕನ್ನಡದವ್ರನ್ನ ಗೌರವಿಸಿ ನಂಗೆ ಕನ್ನಡ ಬರೋಲ್ಲ ಏನೀಗ ಮುಜೆ ನೈ ಮಾಲೂಮ್ ಆನಾಯಿತು ಆವೋ ಯಾರು ಹೇಳೋದು ನೀವೆಲ್ಲ ಹೀಗಾಗಿ ರಕ್ಷಣಾ ವೇದಿಕೆ ರೊಚ್ಚಿಗೆ ಹೇಳಿತು ಹೌದಪ್ಪ ನೀವು ಬಿಸ್ನೆಸ್ ಮಾಡೋದು ಕರ್ನಾಟಕದಲ್ಲಿ ನಿಮ್ಮ ಜಾಗ ಕರ್ನಾಟಕದ ಬೇಕು ನಿಮಗೆ ಪರ್ಮಿಷನ್ ಕರ್ನಾಟಕದ ಬೇಕು ನಿಮ್ಮ ಮಾಲ್ ಉದ್ಘಾಟನೆಗೆ ಕರ್ನಾಟಕದ ಮುಖ್ಯಮಂತ್ರಿಗಳೇ ಬರಬೇಕು ಬೋರ್ಡ್ ಕನ್ನಡದಲ್ಲಿ ಕನ್ನಡದಲ್ಲಿರಲ್ಲ ಮಹಾರಾಷ್ಟ್ರದಲ್ಲಿ ಇರುವಂಥ ಮರಾಠಿ ಪ್ರೇಮ ದೆಹಲಿಯಲ್ಲಿರುವಂಥ ಹಿಂದಿ ಪ್ರೇಮ ಇವುಗಳನ್ನೆಲ್ಲ ನೋಡಿದ್ರೆ ಕನ್ನಡಿಗರು ತುಂಬ ಶಾಂತಿಯುತವಾಗಿ ಇಲ್ಲಿ ಕೂಡ ಸಹಿಸ್ಕೊ ಬಂದಿದ್ದರು ಆದರೆ ಈಗ ರಕ್ಷಣಾ ವೇದಿಕೆ ಒಂದು ಮುನ್ನುಡಿಯನ್ನು ಬರೆದಿದೆ ಹೌದು ಇಂಗ್ಲೀಷಲ್ಲಿ ಹಿಂದಿಲಿ ಬೋರ್ಡ್ ಹಾಕ್ಬೇಡಿ ಅಂತ ಏನು ಹೇಳತಿಲ್ವಲ್ಲ ಮೊದಲು ಕನ್ನಡದಲ್ಲಿ ದೊಡ್ಡದಾಗಾಗಿ ಆಮೇಲೆ ಇಂಗ್ಲೀಷಲ್ಲಿ ಹಾಕ್ಕೊಳ್ಳಿ ಹಿಂದಿಲ ಇಷ್ಟೇ ತಾನೇ ಹೇಳ್ತಿರೋದು ಇದು ತಪ್ಪೇನಲ್ಲ ಆದರೆ ಮುಖ್ಯಮಂತ್ರಿಗಳು ಹೇಳಿದ್ದು ಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಆದರೆ ಕಾನೂನ ಕೈಗೆತ್ಕೊಂಡಿದ್ದು ಬೋರ್ಡ್ಗಳನ್ನೆಲ್ಲ ಹೊಡೆದಾಕಿ ಸರಿ ಇಲ್ಲ ಆಗ ಕರ್ಟುನ್ ಅವೆಲ್ಲ ಒಡೆದಾಕಿದಕ್ಕೆ ನಿಮಗೂ ಗಮನಕ್ಕೆ ಬಂದಿರೋದು ಅದು ಮಾಡಿದ್ನ ಸರಿ ಅಂತ ನಾವು ಹೇಳ್ತಿರಲಿಲ್ಲ ಶಾಂತಿಯುತವಾದ ಪ್ರತಿಭಟನೆಗೆ ಬೆಲೆ ಕೊಡುವಂಥ ಯಾವ ಟೈಮ್ ಕೂಡ ಈಗ ಇಲ್ಲ ಇದೀಗ ಫೆಬ್ರವರಿ ಇಪ್ಪತ್ತೆಂಟರ ಡೆಡ್ ಲೈನನ್ನು ನೀಡಿದ್ದಾರೆ ಒಂದು ರೀತಿಯಲ್ಲಿ ಒಳ್ಳೆಯದು ತಪ್ಪೇನಲ್ಲ ಒಳ್ಳೇದು ಆಗಲಿ ಕರ್ನಾಟಕದಲ್ಲಿದ್ದರೆ ಕನ್ನಡ ಬೋರ್ಡ್ ಹಾಕೊಳ್ಳಿ